ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಿಮಗೋಸ್ಕರ ಕ್ವಿಕ್ ಆ್ಯಂಡ್ ಸಿಂಪಲ್ ಟ್ಯುಟೋರಿಯಲ್. ಸೊ ನೀವು ದಿಸ್ ಪಿ ಸಿಗೆ ಏನಾದ್ರು ಹೋದಾಗ ನೀವು ಒಂದು ಡ್ರೈವನ್ನು ಅಲ್ಲಿ ಡಿಲೀಟ್ ಮಾಡಿದರೆ ಅದನ್ನು ಯಾವ ರೀತಿ ಮತ್ತೆ ರಿಕವರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಈ ಡ್ರೈವ್ನ ಡಿಲೀಟ್ ಮಾಡಿದ್ದೀನಿ. ಸೊ ಅದನ್ನು ಮತ್ತೆ ಯಾವ ರೀತಿ ರಿಕವರ್ ಮಾಡ್ಕೋಬೋದು ಅಂತ ಹೇಳಿದರೆ, ಜಸ್ಟ್ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ, ಸೊ ವಿಂಡೋಸ್ ಸರ್ಚ್ ಬಾರಲ್ಲಿ ಡಿಸ್ಕ್ ಅಂತ ಟೈಪ್ ಮಾಡಿ. ಡಿಸ್ಕ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಫಾರ್ಮೆಟ್ ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ, ಅಥವಾ ಇನ್ನಷ್ಟು ಟೈಪ್ ಮಾಡಿದರೂ ಕೂಡ ತೊಂದರೆ ಇಲ್ಲ. ಸೊ ಒಂದು ಸರಿ ನೀವು ಓಪನ್ ಮಾಡಿದ್ರೆ ಇಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಅನ್ಅಲೋಕೇಟೆಡ್ ಅಂತ ಇದೆ. ಸೊ 115 ಜಿ ಬಿ ಇರತಕ್ಕಂಥ ಒಂದು ಡಿಸ್ಕನ್ನು ನಾನಲ್ಲಿ ಡಿಲೀಟ್ ಮಾಡಿದ್ದೀನಿ. ಸೊ ಅದನ್ನು ಮತ್ತೆ ನಾನು ರಿಕವರ್ ಮಾಡಬೇಕಂದ್ರೆ ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಆಟೋಮೆಟಿಕ್ಕಾಗಿ 115 ಜಿ ಬಿಗೆ ನೀವು ಡಿಲೀಟ್ ಮಾಡಿರ್ತಕ್ಕಂತಹ ಎಮ್ ಬಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಂದರೆ 1024 × 1 GB ಆಗುತ್ತೆ. ಸೊ ಇದನ್ನು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಲೆಟರ್ಸ್ನ ಯಾವುದಾದ್ರೂ ಕೊಡ್ಬೋದು. ಸೊ ನಾನು ಈ ಡ್ರೈವ್ನ ಡಿಲೀಟ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಡ್ರೈವ್ ಅಂತಂದೆ ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫಾರ್ಮೆಟಿಂಗ್ ಅಂತ ಬರ್ತಾ ಇದೆ. ಸೊ ಇವಾಗ ಡ್ರೈವ್ ಕ್ರಿಯೇಟ್ ಆಗಿದೆ ನಮ್ಮದು. ಸೊ ಎಲ್ಲ ಕ್ಲೋಸ್ ಮಾಡಿಕೊಂಡು, ಸೊ ಮತ್ತೆ ನೀವು ದಿಸ್ ಪೀಸಿಗೆ ಬಂದರೆ ಇಲ್ಲಿ ಒಂದು ವ್ಯಾಲ್ಯೂಮಲ್ಲಿ ನಾವು ಡಿಲೀಟ್ ಮಾಡಿರ್ತಕ್ಕಂಥದ್ದು ಕ್ರಿಯೇಟ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಇದು ಸಿಂಪಲ್ ಆ್ಯಂಡ್ ಕ್ವಿಕ್ ಟ್ಯುಟೋರಿಯಲ್ ನಿಮಗೋಸ್ಕರ. ಇದೇ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.